ಡಿ ಕೆ ಶಿವಕುಮಾರ್ ಎಲ್ಲ ಪ್ರಕರಣದಲ್ಲೂ ಸೇಫ್ ಸೇಫ್ ಅನ್ನೋ ಚರ್ಚೆ ಇತ್ತು ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಶಾಕ್ ಶಾಕ್ ಕೊಟ್ಟಿದೆ ಸಿ ಬಿ ಐ ತನಿಖೆ ಸಂಬಂಧಪಟ್ಟಂತೆ ಇಲ್ಲ ಅದನ್ನು ವಜಾಗೊಳಿಸಿ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ ಇಲ್ಲ ಹೈಕೋರ್ಟ್ ಹೇಳಿದ್ರು ಕರೆಕ್ಟು ಅಂತ ಹೇಳೋದ್ರ ಮೂಲಕ ಮತ್ತೊಂದಷ್ಟು ಮುಂದೆ ಗಂಡಾಂತರಗಳಿದೆ ಅನ್ನೋ ಸೂಚನೆಯನ್ನು ಕೊಟ್ಟಂಗೆ ಕಾಣ್ತಾ ಇದೆ ಏನು ಸಮಾಚಾರ ಡಿ ಕೆ ಶಿವಕುಮಾರ್ ಮನೆ ಮೇಲೆ ಅಂದರೆ ಯಾವಾಗ ಗುಜರಾತ್ನ ಶಾಸಕರನ್ನ ತಂದು ಈಗಲ್ ಟನ್ಗೆ ಕೂಡ ಹಾಕೋತಾರೋ ಕಾಂಗ್ರೆಸ್ನ ಅಹಮದ್ ಪಟೇಲ್ ಇವತ್ತು ಬದುಕಿಲ್ಲ ಅಹಮದ್ ಪಟೇಲ್ ಅವ್ರನ್ನ ರಾಜ್ಯಸಲ್ ಗೆಲ್ಸೋಕೋಸ್ಕರ ಕರ್ಕೊಬಂದು ಕೂತ್ಕೋತಾರೆ ಅಮಿತ್ ಶಾ ಆಫರ್ ಇಟ್ಟರು ಕೇಳಲ್ಲ ಅಹಮದ್ ಪಟೇಲ್ನ ಗೆಲ್ಸ್ಕೋತಾರೆ ಡಿ ಕೆ ಶಿವಕುಮಾರ್ ಅವತ್ತಿಂದ ಶುರುವಾಗುತ್ತೆ ಐ ಟಿ ಇ ಡಿ ದಾಳಿ ಡಿ ಕೆ ಶಿವಕುಮಾರ್ ಸಂಪಾದನೆ ಏನು ಕಂಪ್ಲೀಟ್ ಕ್ಲೀನ್ ಕೃಷ್ಣಪ್ಪ ಸ್ವಚ್ಛ ಭಾರತ ಎಲ್ಲ ಕಷ್ಟಪಟ್ಟಿದ್ದೆ ಅಂತ ಯಾರು ಒಪ್ಪಕ್ಕೆ ರೆಡಿ ಇಲ್ಲ ಆದರೆ ಅವ್ರ ದಾಖಲೆಗಳನ್ನ ಕೊಟ್ಟು ನಾವು ಕ್ಲೀನ್ ಇದೀವಪ್ಪ ನಾವು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆಗಿಂದಾಗೆ ಚರ್ಚೆಗೆ ಬರುತ್ತೆ ಏನು ಬೆಳೆದಿಷ್ಟೊಂದು ಸಂಪಾದನೆ ಮಾಡಿ ಹೇಳಿ ಅಂತ ಬಟ್ ಅ ಸೆಕೆಂಡ್ರಿ ಆದರೆ ಈ ಬೆಳವಣಿಗೆ ಏನು ಅನ್ನೋದನ್ನ ಸಲ ರೀಕಾಲ್ ಮಾಡ್ತೀನಿ ನಿಮಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಸಿ ಶಾಕ್ ಐ ತನಿಖೆ ಕೈ ಬಿಡಲು ಸುಪ್ರೀಂ ಕೋರ್ಟ್ ನಕಾರ ಐ ತನಿಖೆ ಕೈ ಬಿಡುವಂತೆ ಅರ್ಜಿ ಸಲ್ಲಿಸಿರುವ ಡಿ ಕೆ ಶಿವಕುಮಾರ್ ಈಗ ಅದನ್ನ ವಜಾಗೊಳಿಸಿದೆ ಡಿ ಕೆ ಶಿ ಪರ ಹಿರಿಯ ವಕೀಲ ಮುಕುಲ್ ರೋಹ್ಟಗಿ ವಾದ ಮಾಡಿದರು ಆದರೆ ನ್ಯಾಯಮೂರ್ತಿ ಬಾಲ ತ್ರಿವೇದಿ ನೇತೃತ್ವದ ಪೀಠ ಇದನ್ನು ವಜಾಗೊಳಿಸಿದೆ ವಿಚಾರ ಏನು ಎರಡು ಸಾವಿರದ ಹದಿಮೂರಿಂದ ಹದಿನೇಳರವರೆಗೆ ಏನು ಆಧಾರ ರಹಿತ ಆಸ್ತಿ ಗಳಿಕೆ ಪ್ರಕರಣ ಏನಿದೆಯಲ್ಲ ಎಪ್ಪತ್ನಾಲ್ಕು ಕೋಟಿಗೂ ಅಧಿಕ ದಾಖಲರಹಿತ ಆಸ್ತಿಯನ್ನು ಇದು ಮಾಡಿದ್ದಾರೆ ಅನ್ನೋದು ಇದು ಪ್ರಕರಣ ಆದರೆ ಈಗ ಆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ಗೆ ಕಂಟಕ ಎದುರಾಗುತ್ತೆ ಅನ್ನೋದು ಒಂದಷ್ಟು ಲೆಕ್ಕಾಚಾರ ಹೇಳಿಕೆಗಳು ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಬಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಏನಂತ ಇಲ್ಲ ನಾವು ನಂದೆಲ್ಲ ನೀಟಾಗಿದೆ ಲೆಕ್ಕ ಗೊತ್ತು ಈಗ ತಾನೇ ಮಾಹಿತಿ ಬಂತು ಅದನ್ನು ನಾವು ತಲೆ ಕೆಡಿಸ್ಕೊಳ್ಳಲ್ಲ ಐ ಆಮ್ ಕ್ಲಿಯರ್ ಈ ವಿಚಾರದಲ್ಲಿ ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಲೋಕಸಭೆ ಚುನಾವಣೆಗೆ ಮುನ್ನ ಡಿ ಕೆ ನ್ಯಾಯಾಂಗದ ವಿಚಾರದಲ್ಲಿ ಅಂದರೆ ಕೋರ್ಟ್ ವಿಚಾರದಲ್ಲಿ ಮೇಲುಗೈ ಸಾತ್ಸಂಗಿತ್ತು ಆದರೆ ಲೋಕಸಭೆ ಫಲಿತಾಂಶದ ನಂತರ ಡಿ ಕೆ ಶಿವಕುಮಾರ್ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾರ ಅನ್ನೋ ಚರ್ಚೆ ಯಾಕೆಂದ್ರೆ ಇದನ್ನು ಮೊದಲೇ ಯತ್ನಾಳ್ ಹೇಳಿದರು ಜೈಲಿಗೆ ಹೋಗ್ತಾರೆ ಅವರು ಅಂತ ಕುಮಾರಸ್ವಾಮಿ ಹೇಳಿದರು ಜೈಲಿಗೆ ಹೋಗ್ತಾರೆ ಅಂತ ಆಗ ಡಿ ಕೆ ಹೇಳಿದ್ರು ಇಲ್ಲ ಇವರೆಲ್ಲ ಸೇರಿ ನಮ್ಮನ್ನು ಕಳ್ಸೋಕ್ಕೆ ಷಡ್ಯಂತ್ರ ಮಾಡ್ತಾರೆ ನನಗೆ ಗೊತ್ತು ಅಂತ ಬಟ್ ಇದೀಗ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಏನಾಗ್ತಾರೆ ಯಾಕೆಂದ್ರೆ ಪ್ರಕರಣ ನ್ಯಾಯಾಲಯದ ಒಂದು ಸಿ ಬಿ ಐ ತನಿಖೆಲ್ಲವೂ ಆಗ್ತಿದೆ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿಗಳು ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ ತಿಹಾರ್ಗೆ ತೆಲಂಗಾಣ ಮಾಜಿ ಮುಖ್ಯಮಂತ್ರಿ ಚಂದ್ರಶೇಖರ ರಾವ್ ಪುತ್ರಿ ಕವಿತಾ ಸಹ ಜೈಲಿಗೆ ಹೋಗಿದ್ರು ಸೊ ಇವೆಲ್ಲವನ್ನು ನೋಡಿದಾಗ ಕೂಡ ಡಿ ಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ಜೈಲಿಗೆ ಹೋಗಬಹುದು ಅನ್ನೋದು ಬಹುತೇಕರ ಅಭಿಪ್ರಾಯ ಅಭಿಪ್ರಾಯ ಕಟ್ಕೊಂಡು ಏನು ಮಾಡೋದು ತೀರ್ಪಾನೆ ಬೇಕಾಗಿರೋದು ಪ್ರಕರಣ ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಏನು ಆದೇಶ ಮಾಡುತ್ತೆ ಅದ್ರ ಮೇಲೆ ನಡೆಯುತ್ತೆ ಬಟ್ ಒಂದಷ್ಟು ಲೆಕ್ಕಾಚಾರಗಳು ಸಹಜವಾಗಿ ಚರ್ಚೆಗೆ ಬರ್ತಾ ಆ ರೀತಿ ಡಿ ಕೆ ಶಿ ಈ ಪ್ರಕರಣದಲ್ಲಿ ಸೇಫ್ ಆಗೋದು ಭಾಳ ಕಷ್ಟ ಅಂತ ಹೇಳಲಾಗ್ತದೆ ಈ ಸಂಬಂಧಪಟ್ಟ ನಮ್ಮ ಜೊತೆ ನಮ್ಮ ಹಿರಿಯರು ವಿಜಯ ವರಂಸಾಗರ್ ಅವರಿದ್ದಾರೆ ಡಿ ಕೆ ಶಿವಕುಮಾರ್ ಪ್ರಕರಣ ಅದೇ ಸಿ ಬಿ ಐನಿಂದ ಶಾಕ್ ಲೈಕ್ ಅಂದರೆ ಸುಪ್ರೀಂ ಕೋರ್ಟ್ ಇಂದ ಶಾಕ್ ಸಿ ಬಿ ಐ ತನಿಖೆಗೆ ಗ್ರೀನ್ ಸಿಗ್ನಲ್ ಅಂದ್ರೆ ಆಗಿದ್ರೆ ಅರ್ಜಿ ವಜಾ ಮಾಡಿ ಅಂತ ಹೇಳ್ತಾ ಇರಲಿಲ್ಲ ಬಹುಶಃ ಅವರು ಅಂದ್ರೆ ಅಲ್ಲಿ ತಪ್ಪು ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾರೆ ಸುಮ್ನೆ ಸುಮ್ಮನೆ ಫೇಕ್ ಹಾಕಿದ್ರೆ ವಜಾ ಮಾಡಿ ಅಂತ ಕೇಳಿದಾರೆ ನಾನು ಚೆನ್ನಾಗಿದ್ದೀನಿ ನಾನು ಪರ್ಫೆಕ್ಟ್ ವಜಾ ಮಾಡಿ ಅಂತ ಕೇಳಿದಾರೆ ಅದನ್ನ ಲಿಂಕ್ ಮಾಡೋದು ಬೇಡ ಬಟ್ ಸಾಬೀತಾಗ್ಬೇಕಲ್ಲ ಅದು ಹೌದು ಸಾಬಿ ಸಾಬೀತಾದಾಗ ಏನಾಗುತ್ತೆ ಅದು ಕರೆಕ್ಟ್ ನೀವು ಹೇಳಿ ಅರ್ಜಿ ವಜಾ ಮಾಡಿ ಅಂದ್ರೆ ಕರೆಕ್ಟ್ ಇದೆ ಸುಮ್ ಸುಮ್ನೆ ಕೇಸ್ ಹಾಕಿದಾರೆ ಅಂತ ಕೇಳಬಹುದು ಅದಕ್ಕೆ ಅಧಿಕಾರ ಇದೆ ಅದ್ರಲ್ಲಿ ಯಾವ್ದೇ ಇದಿಲ್ಲ ಸುಮ್ನೆ ಕೇಳಿದ್ರೆ ರಾಜಕೀಯ ದ್ವೇಷದಲ್ಲಿ ಟೈಮ್ ಲೈನ್ ಕೊಟ್ಟು ಹೇಳಬಹುದು ಗುಜರಾತ್ ರಾಜ್ಯಸಭೆ ಚುನಾವಣೆಯ ಸೋಲು ಅಮಿತ್ ಶಾ ಇನ್ನಡೆ ನನ್ನ ಮೇಲೆ ರಾಜಕೀಯ ದ್ವೇಷಕ್ಕೆ ಕೆಲಸ ಮಾಡಿದಾರೆ ಅಂತ ಹೇಳ್ಬೋದು ಅದ ಈಗ ಅವರ ಆರೋಪನೇ ಅದೇ ಆಗಿರ್ಬೋದು ಅದು ಅದು ಹೇಳ್ಬೋದು ಆದರೆ ಅವ್ರು ಏನೇ ಹೇಳಿದ್ರು ನನ್ನ ಹತ್ರ ಏನು ಹಣಕ್ಕೆ ಲೆಕ್ಕ ಬೇಕಲ್ಲ ಹೌದು ಈ ಕೇಂದ್ರ ಸರ್ಕಾರ ಬಂದ ಆದ ನಂತರ ಈ ಬೆಳವಣಿಗೆ ಆಗ್ತಾ ಇದಿಲ್ಲ ಅಂದ್ರೆ ಮತ್ತೆ ಬಂದ ಮೇಲೆ ಅಂತ ಬಿಫೋರ್ ಲೋಕಸಭೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪೂರಕವಾದಂತ ವಾತಾವರಣ ಇದ್ದಂಗೆ ಇತ್ತು ಹೌದು ಆಫ್ಟರ್ ಲೋಕಸಭಾ ರಿಸಲ್ಟ್ ಡಿ ಕೆ ಶಿವಕುಮಾರ್ ಮತ್ತೆ ತಿ ಆರ್ ಗೆ ಅನ್ನೋ ಚರ್ಚೆ ಶುರು ಆಗಿದೆ ಇವೆಲ್ಲವನ್ನೂ ನೋಡಿದಾಗ ಹೌದು ಅಷ್ಟೇ ಅವರೇ ನನ್ನದೆಲ್ಲ ಲೆಕ್ಕ ಪಕ್ಕ ಇದೆ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಬಟ್ ಕೇಜ್ರಿವಾಲ್ ಪ್ರಕರಣ ಇವೆಲ್ಲವನ್ನೂ ನೋಡ್ತಾ ಬಂದಾಗ ಅದೆಲ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಂಗೆ ಐತಿ ವ್ಯವಹಾರ ನೀವ್ ಹೇಳ್ದಂಗ ಮತ್ತೆ ಕಂಬಿ ಹಿಂದೆ ಹೋಗ್ಬೋದಾ ಕುಮಾರಸ್ವಾಮಿ ಅವರು ಹೇಳ್ತಿದ್ರು ಯತ್ನಾಳ್ ಅವರು ರಾಜ್ಯ ಸರ್ಕಾರ ಇದನ್ನ ತನಿಖೆ ವಜಾಗೊಳಿಸಿ ಇದು ತನಿಖೆಗೇನು ಆದೇಶ ಮಾಡಿತ್ತು ಅದನ್ನೇ ಕ್ಯಾನ್ಸಲ್ ಮಾಡಿ ಹೋರಾಟ ಕೊಟ್ಟಿದ್ರು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅದೇ ಆದ್ರೆ ಇದನ್ನ ಇಟ್ಕೊಂಡ್ ಆಗ್ಲೇ ತನಿಖೆ ಒಂದ್ ಹಂತಕ್ಕೆ ಹೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಇವೆಲ್ಲ ಸಾಧ್ಯ ಇಲ್ಲ ಅಂತ ಸಿ ಬಿ ಹೊರಟಿದೆ ಮುಂದಕ್ಕೆ ಯತ್ನಾಳ್ ಏನು ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ತು ಅದ್ರ ಸಂಬಂಧಪಟ್ಟ ಕರ್ಟ್ಗೆ ಹೋಗ್ತಿದ್ರು ಯತ್ನಾಳ್ ಕೂಡ ಕರೆಕ್ಟ್ ಬಸನಗೌಡ ಪಾಟೀಲ್ ಎತ್ನಾಳ್ ಬಟ್ ಈಗ ಸಿಬಿಐ ಏನು ಅರ್ಜಿ ಪ್ರಜಿ ವಜಾಗೊಳಿಸೋದು ಸಂಬಂಧಪಟ್ಟಂತೆ ಇತ್ತಲ್ಲ ಇಲ್ಲ ಐ ಆಮ್ ನಾನು ಕ್ಲೀನ್ ನಂದು ಇದು ಬಿಟ್ಟು ಹಾಕಿ ಸುಮ್ ಸುಮ್ಮನೆ ಏನೋ ನಡೀತಿದೆ ಅಂತಿತ್ತಲ್ಲ ಹೈಕೋರ್ಟ್ ಏನು ಆದೇಶ ಮಾಡಿತ್ತಲ್ಲ ಈ ಹಿಂದೆ ಏನು ಅರ್ಜಿ ಸಲ್ಲಿಸಿದ್ರಲ್ಲ ತನಿಖೆ ಕೈ ಬಿಡಿ ಅಂತ ಹೈಕೋರ್ಟ್ ಕೂಡ ಅದನ್ನ ಏ ಹಂಗೆ ಮಾಡೋಕ್ಕಾಗಲ್ಲ ಅಂತ ಡಿ ಕೆ ಶಿ ಅರ್ಜಿನ ವಜಾ ಮಾಡಿತ್ತು ಈಗ ಹೈಕೋರ್ಟ್ ಏನು ಆದೇಶ ಕೊಟ್ಟಿತ್ತು ಅದನ್ನ ಈಗ ಎತ್ತಿಡ್ತಿದೆ ಮತ್ತು ಅದನ್ನು ಅರ್ಜಿನ ವಜಾ ಮಾಡಿದೆ ಈಗ ಇದು ತನಿಖೆ ಆಗತ್ತೆ ಸಿಬಿಐನು ಆದಾಯಕ್ಕೂ ಅವರ ಹಣ ಅವ್ರ ಬಳಿ ಇರೋ ಸಂಪತ್ತಿಗೆ ಲೆಕ್ಕ ಇದ್ರೆ ಸಿಬಿಐ ಅಮೆರಿಕ ಸಂಸ್ಥೆ ಮಾಡ್ಕೊಳಕ್ಕಾಗಲ್ಲ ಹೌದು ಲೆಕ್ಕ ಏನೋ ಮಾಡ್ಕೊಳಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಆದ್ರೆ ಲೆಕ್ಕ ಬುಕ್ಕ ಇಲ್ಲ ಅಂದ್ರೆ ಬುಕ್ಕ ಹಾಕ್ತಾರೆ ಅಂತ ಬಹುಶಃ ಅವರು ಅದೇ ಪದೇ ಪದೇ ಹೇಳ್ತಿರೋದು ಅದೇ ಅಲ್ವಾ ಷಡ್ಯಂತ್ರ 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 ಹೆಂಗಾಗುತ್ತೆ ಅಂತ ಈಗ ನಮ್ದೇನಾಗುತ್ತೆ ಮುಂದೊಬ್ಬ ಟ್ರಾಫಿಕ್ ಪೊಲೀಸ್ನವ್ ಇದ್ದ ಸರಿನಾ ನನ್ಗಾಗ್ ನೋಡ್ಬಿಟ್ಟೆ ಶಿವಕುಮಾರ್ ಹೆಲ್ಮೆಟ್ ಬರ್ತಾನೆ ಕೆ ಎಂ ಶಿವಕುಮಾರ್ ಹಿಡ್ದಾಕಿ ಅಂತಂದ್ರೆ ನನ್ನ ಹೆಲ್ಮೆಟ್ ಹಾಕೊಂಡು ನನ್ನ ಹತ್ರ ಡಿಎಲ್ ಎಲ್ಲ ಇಟ್ಕೊಂಡು ಡಾಕ್ಯುಮೆಂಟ್ ನೂರು ಜನ ನನ್ನ ಮೇಲೆ ಕಂಪ್ಲೇಂಟ್ ಇಲ್ಲಿ ಟ್ರಾಫಿಕ್ ಪೊಲೀಸ್ ಹತ್ರ ನೋಡಿ ಸ್ವಾಮಿ ಹೆಲ್ಮೆಟ್ ಹಾಕಿದ್ದೀನಿ ರೂಲ್ಸ್ ಫಾಲೋ ಮಾಡಿದ್ದೀನಿ ಎಲ್ಲ ಇದೆ ಅಂತ ನಾನು ನೋಡ್ಬೋದು ನನ್ನ ಹತ್ರ ಏನಾರ ಒಂದು ಡಿ ಎಲ್ ಇಲ್ದೇ ಇಲ್ದೇ ಅಂದ್ರೆ ಅವ್ನ ಕೊಟ್ಟು ಸಿಗಾಕಂಡೆ ಅಂತ ಹೇಳ್ಬೋದು ಡಿಎಲ್ ಇಲ್ವಾ ರಾಜಕೀಯ ದ್ವೇಷದಿಂದ ಈ ಪ್ರಕರಣ ಮಾಡಿದ್ರೆ ನನ್ನತ್ರ ಎಲ್ಲ ದಾಖಲೆಗಳು ಕರೆಕ್ಟ್ ಇದ್ರೆ ಇಂತ ಸಾವಿರ ಕೇಸ್ ಹಾಕೊಳ್ಳಿ ಏನು ಏನು ಆಗಲ್ಲ ಕರೆಕ್ಟ್ ನನ್ನ ಹತ್ರ ಫಾಲ್ಟ್ ಇದ್ರೆ ಏನ್ ಮಾಡಕ್ಕಾಗತ್ತೆ ಅದೇ ಎಲ್ಲೂ ಕೂಡ ಆತರ ಹೇಳ್ತಾ ಇಲ್ಲ ಅಷ್ಟೇ ಆದಾಯ ಮೀರಿದ ಆಸ್ತಿ ಗಳಿಕೆ ಅಂತ ಸ್ವಾಮಿ ಆದಾಯ ಮೀರಿದ್ದಲ್ಲಿ ನನ್ಗಿರೋ ಆದಾಯನೇ ಅದು ನೋಡ್ಕೊಳ್ಳಿ ಸೋರ್ಸ್ ನೋಡ್ಕೊಳ್ಳಿ ಸಿ ಬಿ ಐ ಅವ್ರ ಅಪ್ಪ ಯಾರ ಅವ್ರಪ್ಪನಂತ ಕಂಪ್ನಿ ಏನಿದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಂದ್ರೆ ಏನೋ ಮಾಡಕ್ ಆಗಲ್ಲ ಬಟ್ ನಾನು ಇಲ್ಲೇನೋ ಆಟ ಆಡ್ಬಿಟ್ಟು ಯಾರು ಹಾಕೊಟ್ ಏ ಗುರು ನನ್ನ ಹಾಕೊಡ್ಲಿ ನನ್ ಕರೆಕ್ಟ್ ಆಗಿದ್ರೆ ಯಾರು ಹಾಕೊಟ್ರೆನ್ ಅಂತ ಅಲ್ಲಿ ಅಲ್ವಾ ನನ್ ವಿರುದ್ಧ ಯಾರೋ ಷಡ್ಯಂತ್ರ ಮಾಡ್ಬಿಟ್ಟು ನಾನು ಕರೆಕ್ಟ್ ಇಂತ ಸಾವ್ರಷ್ಟ ಷಡ್ಯಂತ್ರ ಮಾಡ್ಲಿ ಹೌದು ಏನು ಆಗಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳ್ತೀನಿ ಬಟ್ ರಾಜಕೀಯ ದ್ವೇಷ ಏನೇ ಹೇಳ್ಕೊಳ್ಳಿ ಸೆಕೆಂಡ್ರಿ ಅದು ಎಲ್ಲಾ ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದಾಗ ಎಲ್ಲರೂ ಮಾಡೋದು ಅದೇ ಹೌದು ಅದರಿಂದ ಏನು ವರ್ತ ಆಗಿಲ್ಲ ಇವರು ಬಂದಾಗ ಅವ್ರನ್ನ ಅವ್ರು ಬಂದಾಗ ಇವ್ರನ್ನ ಕಾಮನ್ ಅದ ನಡೀತಾ ಇರುತ್ತೆ ಬಟ್ ನಾವು ಕ್ಲೀನ್ ಆಗಿದ್ರೆ ಯಾವನ್ ಬಂದ್ರು ಏನೋ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಎದುರ್ಬೇಕಾಗಿಲ್ಲ ಹೌದು ಡಿ ಕೆ ಶಿವಕುಮಾರ್ ಪ್ರಕರಣದಲ್ಲಿ ಬಿಜೆಪಿ ಜೆಡಿಎಸ್ ಹೇಳ್ತಾರೆ ಜೈಲ್ಗೆ ಹೋಗ್ತಾರೆ ಅಂತ ಡಿ ಕೆ ಹೇಳ್ತಾರೆ ಅಂತ ನೋಡೋಣ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಸಿಬಿಐ ಇನ್ವೆಸ್ಟಿಗೇಷನ್ ತುಂಬಾ ಚುರುಕಾಗಿ ಏನಾದ್ರು ಮಾಡುತ್ತಾ ಅಥವಾ ಲೋಕಸಭೆ ಆದ್ಮೇಲೆ ಚುರುಕಾಗಿಲ್ಲ ಅದನ್ನ ಹೇಳಿದ್ ನಾನು ಲೋಕಸಭೆ ಆದ್ಮೇಲೆ ಚುರುಕಾಗಿದ್ದಾರೆ ನೋಡ್ಬೇಕೇನಾಗುತ್ತೆ ಅಂತ ಇದು ಎಲ್ಲ ಒಂದ್ ಕಡೆ ಶಿವಕುಮಾರ್ ಅವ್ರಿಗೂ ಇತ್ತ ಮುಂದೆ ಮತ್ತೆ ಇದು ಓಪನ್ ಆಗುತ್ತೆ ಅಂತ ಅದು ಸಹಜ ಸರ್ ಅದು ಸಹಜ ಏನಾರ ಕೇಂದ್ರದಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರ್ದೆ ಇಂಡಿಯಾ ಮೈತ್ರಿ ಕೊಟ್ಟ ಬಂದಿರ ಎಲ್ಲ ಕ್ಲೀನ್ ಕೇಸು ಇರ್ತಿರ್ಲಿಲ್ಲ ಸಂತೋಷ ಎಲ್ಲರೂ ಮಾಡೋದು ಅದನ್ನ ಆಗೋಗಿರೋದು ಹೌದು ಜಗನ್ ಚಂದ್ರಬಾಬು ನಾಯ್ಡು ಒಳಕ್ಕೆ ಹಾಕಿದ್ರು ಈಗ ಚಂದ್ರಬಾಬು ನಾಯ್ಡು ಜಗನ್ ಒಳಕ್ ಹಾಕಕ್ಕೆ ಹೋಗ್ತಾವ್ರೆ ಅವ್ರ್ ಬಂದಾಗ ಇವ್ರನ್ನ ಇವ್ರು ಬಂದಾಗ ಅವ್ರನ್ನ ಕರ್ಣಾನಿಧಿನ ಜಯಲಲಿತಾ ಹಾಕೋದು ಜಯಲಲಿತನ ಕರುಣಾನಿಧಿ ಹಾಕೋದು ಹಂಗೆ ದ್ವೇಷದ ರಾಜ ಈಗ ನಮ್ ಕರ್ನಾಟಕದಲ್ಲಿ ಆ ತರದ ಯಾವ್ದೋ ಅಷ್ಟೊಂದೇನಿರಲಿಲ್ಲ ಈಗ ಸಿದ್ದರಾಮಯ್ಯ ಯಡಿಯೂರಪ್ಪ ಹಂಗೇನ್ ಹಾಕಲಿ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ಯಡಿಯೂರಪ್ಪ ಬಂದ್ಮೇಲೆ ಮೇಲೆ ದ್ವೇಷ ಏನು ಮಾಡಲಿಲ್ಲ ಮಾಡ್ಲಿಲ್ಲ ಹೌದು ಕೆಲವರು ಬುದ್ಧಿವಂತ ಕೆಲ ಬಚಾವಾಗವ್ರು ಏನು ಯಡಿಯೂರಪ್ಪ ಬಿಟ್ರೆ ಉಳಿದವರಲ್ಲಾ ಅಯ್ಯೋ ಸಾಚಾಪ ಸತ್ಯರೀಶ್ ಮಕ್ಕಳು ಅಂತ ಏನಿಲ್ವಾ ತುಂಡು ಅಂತ ರಾಜಕಾರಣಿಗಳಲ್ಲಿ ಯಡಿಯೂರಪ್ಪ ಸಿಗಾಕಂಡ್ರು ಸಿಗಾಕೊಂಡಂಗೆ ಎಷ್ಟೋ ಜನ ರಂಗೋಲಿ ಕಳೆಗ ನುಗ್ತಿಲ್ವಾ ಭ್ರಷ್ಟಾಚಾರ ಮಾಡ್ತಿಲ್ವಾ ನುಗ್ತಿಲ್ವಾನ್ ಮಾಡಿಲ್ವಾಡಲ್ ಮಾಡಿಲ್ವಾ ಕೆ ಶಿವಕುಮಾರ್ ರಾಜಕೀಯ ಮೇಲೆ ಪ್ರಕರಣಗಳು ದಾಖಲಾಗಿದ್ರು ದಾಳಿ ಆಗಿದ್ರು ದಾಖಲಾತಿ ಕರೆಕ್ಟ್ ಆಗಿದ್ರೆ ಸಾವಿರ ದಾಳಿ ಆದ್ರೆ ಏನು ಮಾಡಕ್ ಆಗಲ್ಲ ಸೊ ಇವ್ರ ದಾಖಲಾತಿ ಕರೆಕ್ಟ್ ಆಗಿದೆ ಅಂತವ್ರೆ ಇವೆಲ್ಲವೂ ಕೋರ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಮ್ಯಾಚ್ ಆದ್ರೆ ಬಚಾವ್ ಆಗ್ತಾರೆ ಯಾಕೆ ಪದೇ ಪದೇ ಈಗ ಕಾಂಗ್ರೆಸ್ ಮೇಲೇನೆ ಗೋಬೆ ಬರ್ತಾ ಇದೆ ಅಂತ ಯಾಕಂದ್ರೆ ಎಲ್ಲ ಎಲ್ಲ ಅಲ್ಲಿ ಕೂಡ ಇದ್ರು ಇದು ಹೆಂಗೈತೆ ಗೊತ್ತಾ ನೀವು ಬ್ಯಾಟಿಂಗ್ ಮಾಡ್ತಿದೀರಿ ಹ್ಮ್ ಆ ಕಡೆ ಬೌಲಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡೋ ಸರದಿನೇ ಒಡೆಯೋದು ಸರ್ ಓಹೋ ಹಂಗೆ ಇಲ್ಲ ವಿಕೆಟ್ ಕಿತ್ ಹಾಕ್ಬೇಕು ಇಲ್ಲ ಅಂದ್ರೆ ಒಡೆಯೋದೇ ಈಗ ಸ್ಟ್ರಾಂಗ್ ಯಾರು ಬ್ಯಾಟಿಂಗ್ ಮಾಡ್ತಿರೋ ಟೈಮು ಎನ್ ಡಿಎ ಅವ್ರದು ಹಾಗೆ ಐ ಎನ್ ಡಿ ಎದು ಯಾರು ಫೇಸ್ ಮಾಡೋಕ್ ಆಗಲ್ಲ ಬೌಲರ್ ಕರೆಕ್ಟ್ ಆಗಿಲ್ಲ ಅವ್ರ್ಗೆ ಫೇಸ್ ಮಾಡಕ್ ಆಗ್ತಿಲ್ಲ ಟೈಮ್ ಫೀಲ್ಡಿಂಗ್ ಟೈಮ್ ಈಗ ಕಾಂಗ್ರೆಸ್ ಅವ್ರದ್ದು ಫೀಲ್ಡ್ ಮಾಡ್ ರೀತಿ ಕಂಟಕ ಅನ್ಬೋದ ಕಾಂಗ್ರೆಸ್ ಈಗ ಯಾಕಂದ್ರೆ ಈ ಕಡೆ ಮೂಡ ಹಾಕೊಂಡ್ ರುಪ್ತ ಅವ್ರೆ ಮೂಡ ಹಾಕೊಂಡ್ ರುಪ್ ನಾನು ಅದನ್ನೇ ಹೇಳ್ತಾರ ನಿಮ್ಗೆ ನಾನು ಶಿಸ್ತಾಗಿ ಹೆಲ್ಮೆಟ್ ಹಾಕೊಂಡು ಡಿಎಲ್ ಇಟ್ಕೊಂಡು ಸ್ಪೀಡ್ ಲಿಮಿಟ್ ಅಲ್ಲಿ ನೀಟಾಗಿ ಹೋಗ್ತಿದ್ರೆ ನನ್ನ ಮುಂದೆ ಹಿಂಗೆ ನೂರು ಜನ ಟ್ರಾಫಿಕ್ ಅವ್ರ ನಿಂತಿರ್ಲಿ ಅದ್ ಹೆಂಗ್ ಆಗ್ತಿರ ಕೇಸ್ ಹಿಡಿಲೇಬೇಕು ಅಂದ್ರೆ ಏನಾದ್ರು ಮಾಡ್ತಾರೆ ಹೆಂಗ್ ಹಿಡಿತಾರೆ ನಂತ ಡಿ ಐತೆ ಸ್ಪೀಡ್ ಕರೆಕ್ಟ್ ಐತೆ ಹ ಇನ್ಶೂರೆನ್ಸ್ ಐತೆ ಎಮಿಷನ್ ಮಾಡಿಸಿದೀನಿ ಹೆಲ್ಮೆಟ್ ಹಾಕಿದೀನಿ ಹೆಂಗ್ ಹಿಡಿತಾರ ನನ್ನ ಏನೋ ಒಂದ್ ಮಿಸ್ಟೇಕ್ ಇರೋದಕ್ಕೆ ಅದನ್ನೇ ಅಂತ ಅಂತವ್ರು ಸಾವಿರ ನಿಂತ್ಕೊಳ್ಳಿ ನಾನು ಹೆಬ್ಬಾಳಿದ ಸಂಜಯ್ ನಗರದಿಂದ ಆಫೀಸ್ ಕೆಂಪಾಪುರ ದಾಸವಾಳಿಗೆ ಬರೋವರೆಗೂ ನಮಗೆ ನೂರ ಜನ ಟ್ರಾಫಿಕ್ ಅವ್ರು ನಿಂತ್ಕೊಳ್ಳಿ ನಾನು ಡಾಕ್ಯುಮೆಂಟ್ ಇದ್ರೆ ಸ್ವಾಮಿ ಅಂತೀನಿ ನಾನು ಟೈಮ್ ವೇಸ್ಟ್ ಆಗ್ಬೋದು ನಾವು ಕರೆಕ್ಟ್ ಸ್ವಾಮಿ ಲೈತ್ ಎಲ್ಲ ಅಂತೀನಿ ಬರ್ತೀನಿ ಇಲ್ಲ ಅಂದ್ರೆ ಸಾರೇ ಇಲ್ಲ ಸಾರ್ ಮಾರ್ಪುಟ್ಟೆ ಅಂದ್ರೆ ಲಾಕ್ ಮಾಡ್ಕತ್ರಿ ಈಗ ಹಂಗೆ ಆಗಿರೋದು ಡಿ ಕೆ ಶಿವಕುಮಾರ್ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿರೋ ದಾಖಲೆಗಳನ್ನ ಬರ್ತಾರೆ ಸ್ವಲ್ಪ ತಡ ಆಗ್ಬೋದ್ ಬರ್ತಾರೆ ಇದು ಪರ್ಸ್ನಲ್ ಕೇಸು ಕೂಡ ಪಕ್ಷಕ್ಕೆ ಕೊಡ್ತಾ ಬೀಳ್ತಾ ಇದೆ ಅಂತ ಯಾವ ಪಾರ್ಟಿ ಕ್ಲೀನ್ ಇದೆ ಹೇಳಿ ಕಾಂಗ್ರೆಸ್ ಹಗರಣ ಮಾಡಿ ನಿಂತಿರೋರ್ನ ಶಾಲ ಹಾಕೊಂಡ್ ಬಿಜೆಪಿ ಶಾಲಾ ಹಾಕ್ಬಿಟ್ರೆ ಪವನ ಆಗ್ಬಿಡ್ತಾರಪ್ಪ ಕ್ಲೀನ್ ಕೃಷ್ಣಪ್ಪ ಎಲ್ರು ಅಲ್ವಾ ಹೌದು ಎಷ್ಟು ಪಟ್ಟಿ ಹಂಗೆ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಸ್ಕ್ಯಾಮ್ ಮಾಡಿದಂಥ ಲೀಡರ್ಗಳು ಎನ್ ಸಿ ಪಿ ಜೆ ಬಿಜೆಪಿ ಜೊತೆ ಸೇರ್ಕೊಂಡ್ರು ಶಿವಸೇನೆಯಿಂದ ಸೇರ್ಕೊಂಡ್ರು ಸೇಫ್ ಆದ್ರು ಕಾಂಗ್ರೆಸ್ ಸೇರ್ಕೊಂಡು ಸೇಫ್ ಆಗೋರೆ ಹೌದು

ಅವ್ರ ಏನೋ ಇಟ್ಕೊಂಡು ಕೂತಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರ ವಿರುದ್ಧ ಆಂದೋಲನ ಮಾಡ್ಕೊಂಡ್ ಬಂದಂತ ಅರವಿಂದ್ ಕೇಜ್ರಿವಾಲ್ ಅವ್ರನ್ನೇ ಕರ್ಕೊಂಡು ಹೋಗಿ ಅಗರಣದಲ್ಲಿ ಮೇಲೆ ಅರವಿಂದ್ ಕೇಜ್ರಿವಾಲ್ ಅಂತವ್ರೆ ಬಿಡ್ಲಿಲ್ಲ ಇವರು ಒಂದ್ ಕರೆಕ್ಟ್ ಡಿ ಕೆ ಶಿವಕುಮಾರ್ ಅವ್ರು ಬಿಡ್ತಾರಾ ಅನ್ನೋ ಪ್ರಶ್ನೆ ಬಟ್ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವರು ಹೇಳುವಂತೆ ಅವರು ಕಂಪ್ಲೀಟ್ ಎಲ್ಲದಕ್ಕೂ ಲೆಕ್ಕ ಇಟ್ಕೊಂಡಿದಾರ ಸೇಫ್ ಆಗ್ತಾರ ನರೇಂದ್ರ ಮೋದಿ ಅಮಿತ್ ಶಾ ಅಂದ್ರೆ ಸಿ ಬಿ ಐ ಇಡಿ ಮೂಲಕ ಏನೇ ಷಡ್ಯಂತ್ರ ಮಾಡಿದ್ರು ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗೋ ಸನ್ನಿವೇಶ ಬರಲ್ವಾ ಅಥವಾ ಜೈಲಿಗೆ ಹೋಗ್ತಾರಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ